ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಟಿಪ್ಪು ಜಯಂತಿ ಆಚರಣೆ ರದ್ದು ಆದೇಶ ಹಿಂಪಡೆಯಲು ಆಗ್ರಹ. ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡುವುದನ್ನು ರದ್ದು ಮಾಡಿರುವ ಸರ್ಕಾರ ಒಂದು ಜನಾಂಗಕ್ಕೆ ನೋವನ್ನು ಉಂಟು ಮಾಡಿದ್ದು, ಕೂಡಲೇ ಆದೇಶ ರದ್ದುಪಡಿಸುವಂತೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ರಂಜಾನ್, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರವು ಒಂದು ವಾರದಲ್ಲಿಯೇ ಟಿಪ್ಪು ಜಯಂತಿಯನ್ನು ರದ್ದುಪಡಿಸುವ ಮೂಲಕ ಬಿಜೆಪಿಯು ಅಲ್ಪಸಂಖ್ಯಾತ ವಿರೋಧಿ ಧೋರಣೆ ತೋರುತ್ತಿದೆ ಎಂದರು. ಮೈಸೂರು ಹುಲಿ ಎಂದು ಹೆಸರಾಗಿದ್ದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದರಿಂದ 2016 ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶ ಕಲ್ಪಿಸಿತ್ತು. ಆದರೆ ಬಿಜೆಪಿಯವರು ಮೊದಲಿನಿಂದಲೂ ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತಪಡಿಸಿಕೊಂಡು ಬಂದಿದ್ದು, ಅಧಿಕಾರಕ್ಕೆ ಬಂದ ಕೂಡಲೇ ರದ್ದುಪಡಿಸುವ ಮೂಲಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೋವು ಉಂಟು ಮಾಡಿದೆ ಎಂದು ಅವರು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಜಿಯಾವುಲ್ಲಾ, ನಗರಾಧ್ಯಕ್ಷ ರಿಯಾಜ್ ಪಾಷಾ, ಉಪಾಧ್ಯಕ್ಷ ಬಾಬಾ ಪಕ್ರುದ್ದೀನ್, ಕಾರ್ಯದರ್ಶಿ ಮೌಲಾ ಅಲಿ, ಜಿಲ್ಲಾ ಕಾರ್ಯದರ್ಶಿ ಇನಾಯತುಲ್ಲಾ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ನಾವು ಒಂದು ಸರ್ಕಾರವನ್ನು ಅಷ್ಟೇ ಸರ್ಕಾರಗಳು ಬರ್ತಾ ಇರ್ತವೆ, ಒಂದು ಹೋಗ್ತಾ ಇರ್ತವೆ, ಯಾವುದೂ ಶಾಶ್ವತವಾಗಿ ಸರ್ಕಾರಗಳು ಇರಲ್ಲ. ಆದರೆ ಅವರು ತಗೊಂಡ ನಿರ್ಧಾರ ಒಂದು ಜಾತಿಗೂ ಇಲ್ಲ ಒಂದು ಪಾರ್ಟಿಗೆ ಇಂಥ ನನಗಲ್ಲ, ಈ 6.5 ಕೋಟಿ ಜನಕ್ಕಾಗಿ ಒಂದು ನಿರ್ಧಾರಗಳನ್ನು ತಗೊಂಡರೆ ಒಳ್ಳೆಯದಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಟಿಪ್ಪು ಸುಲ್ತಾನ್ ಅವರು